ಇನ್ನು ಮೈಸೂರು ಜಿಲ್ಲೆಯಲ್ಲಿ ಮುಂದಿನ ಕ್ಷೇತ್ರ ಚಾಮುಂಡೇಶ್ವರಿ. ಕಾಂಗ್ರೆಸ್ಸಿಂದ ಸತ್ಯನಾರಾಯಣ ಅವರು 2008 ಗೆಲ್ಲುವಂತ ಕರೆಸ್ತಾರೆ. 2013 ಮತ್ತು 2018 ಜೆ ಡಿ ಎಸ್ ಇಂದ ಜಿ ಟಿ ದೇವೇಗೌಡರು ಗೆಲ್ಲುವಂತ ಕರೆಸ್ತಾರೆ. ಈ ಬಾರಿ ಬಿಜೆಪಿಯಿಂದ ಹೇಮಂತ್ ಕುಮಾರ್, ಅರುಣ್ ಕುಮಾರ್ ಮತ್ತು ಸಂದೇಶ್ ಅವರ ಹೆಸರುಗಳು ಕೇಳಿಬರ್ತಾ ಇದೆ ಟಿಕೆಟ್ಗೆ. ಕಾಂಗ್ರೆಸ್ನಿಂದ ಮರಿಗೌಡ ಮತ್ತು ರಾಕೇಶ್ ಪಾಪಣ್ಣ, ಜಿ ಟಿ ದೇವೇಗೌಡರು ಮತ್ತೊಮ್ಮೆ ತಮ್ಮ ಭವಿಷ್ಯವನ್ನು ನಿರ್ಧರಿಸ್ಕೊಳ್ಳೋಕ್ಕೋಸ್ಕರ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜೆ ಡಿ ಎಸ್ನಲ್ಲೇ ಉಳ್ಕೊಂಡಿದ್ದಾರೆ. ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಚಾಮುಂಡೇಶ್ವರಿ ಕ್ಷೇತ್ರ ಸತ್ಯನಾರಾಯಣ 2008 MLA, ಅದಾದ್ಮೇಲೆ ಜಿ ಟಿ ದೇವೇಗೌಡರು ಬಂದು ಇಲ್ಲಿ ಗೆಲ್ತಾರೆ 13ರಲ್ಲಿ. 18ರಲ್ಲಿ ಭಾರಿ ರೋಚಕ ಚುನಾವಣೆ, ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ಬೇಕು ಅಂತ ಜೆ ಡಿ ಎಸ್ ಅವರು, ಬಿ ಜೆ ಪಿ ಅವರು, ಕಾಂಗ್ರೆಸ್ ಒಂದಷ್ಟು ಜನ ಸೇರ್ಕೊಂಡು ಸೋಲಿಸ್ತಾರೆ. ಅದು ಸಿದ್ದರಾಮಯ್ಯ ಅವರ ಸೋಲು, ಜೆ ಟಿ ದೇವೇಗೌಡರಲ್ಲ ಗೆಲ್ಲುವಲ್ಲ. ಹೌದು, ಗೆಲ್ತಾರೆ. MLA ತಾನೆ, ಸುಮ್ಮನೆ ಇದ್ರೆ MLA ಹೆಂಗೋ ಗೆಲ್ಲಿ. ಈಗ ಅವರು ಗೆದ್ಮೇಲೆ ಒಂದ್ ಸ್ವಲ್ಪ ಮುನ್ಸ್ಕೊಂಡು ಕಾಂಗ್ರೆಸ್ ಬಾಗ್ಲು ತಟ್ಕೊಂಡು ಕಾಂಗ್ರೆಸ್ ಸೇರ್ಕೊಳ್ತಾರ ಹೋಗಿದ್ರು. ಇಲ್ಲಿ ಬಿಜೆಪಿ ಪ್ರತಾಪ್ ಸಿಂಹ ಜೊತೆ ಕಾರತ್ತದು, ಅಣ್ಣ ನಾನು ನಿಮ್ ಪಾರ್ಟಿಗೆ ಸೇರ್ತೀನಿ ಅದು ಕೆಲಸ ಮಾಡಿಸ್ಕೊಳ್ಳೋದು. ಪ್ರತಾಪ್ ಸಿಂಹ ಹೆಂಗೆ ಅಂತಂದ್ರೆ ಬಿಜೆಪಿ ಯಾವ ನಾಯಕರನ್ನು ಬೆಳೆಸಿಲ್ಲ. ಹೌದು, ಮೈಸೂರಲ್ಲಿ ಬಿಜೆಪಿ ನಾಯಕರನ್ನ ತುಳಿದಿದ್ದು, ಮೈಸೂರಲ್ಲಿ ಬಿಜೆಪಿಯನ್ನು ಹಾಳು ಮಾಡಿದಿದ್ರೆ ಅದು ಪ್ರತಾಪ್ ಸಿಂಹ. ಹೌದು ಅಂತ ಕಾರ್ಯಕರ್ತರು ಮಾತಾಡ್ತಾರೆ ಅಂತ ಜನ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಆ ರಾಮದಾಸ್ಗೆ ಗೋಳಿ ಕಳೆದು, ಆ ನಾಗೇಂದ್ರ ಗೋಳಿ ಕಳೆದು, ಇವೇ ಕತೆ. ಹೌದು, ಒಬ್ಬ ಸಂಸದ ಯಾವತ್ತೂ ಬಿಜೆಪಿ ಲೀಡರ್ ಕರಗಿಸ್ಕೊಳ್ಳಿಲ್ಲ. ಅಲ್ಲಿ ಪ್ರತಾಪ್ ಸಿಂಹಂಗೂ KR ನಗರಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ ಲೋಕಸಭೆಗೆ ಬರಲ್ಲ, ಅದು ಜಿಲ್ಲೆಗೆ ಬರ್ಬೋದು. ಪ್ರತಾಪ್ ಸಿಂಹ ಸಾರಾಮಯ್ಯ ಜೊತೆ ಹೋಗ್ಬಿಟ್ಟು ಸುಮಲತಾಗ ಬೈಯೋದು, ಇಲ್ಲಿ ಜಿ ಟಿ ದೇವೇಗೌಡರು ಕರೆಸ್ಕೊಂಡು ಓಡಾಡೋದು, ಅಲ್ಲೇ ಹೇಮಂತ್ ಕುಮಾರ್ ಗೌಡನು, ಅರುಣ್ ಕುಮಾರ್ನು, ಇನ್ಯಾರನ್ನು ಕರ್ಕೊಂಡು ರಾಜಕಾರಣ ಮಾಡಲಿಲ್ಲ. ಪ್ರತಾಪ್ ಸಿಂಹ ಒಬ್ಬ ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಳ್ಳಿಲ್ಲ ಪ್ರತಾಪ್ ಸಿಂಹ ಕಡೆಯಿಂದ. 2002 MP. ಇವತ್ತೇನಾರ ಮೈಸೂರಲ್ಲಿ ಏನಾರ ಹಾಳಾಗಿದ್ರೆ ಪಾರ್ಟಿ ಬಿಜೆಪಿ ಬೆಳೆದೇ ಇದ್ರೆ ಅದ ಕಾರಣ ಪ್ರತಾಪ್ ಸಿಂಹ ಕೂಡ ಕೊಡುಗೆ ಬಹಳ ಇದೆ, ಯಾಕಂದ್ರೆ ಅವರ ಪಾರ್ಟಿಯವರಿಗೆ ಒಂದಷ್ಟು ಹಾವಳಿ ಇಟ್ಟವ್ರು ಪ್ರತಾಪ್ ಸಿಂಹ ಅಂತ ಆರೋಪ ಇದೆ. ಹೌದು, ಹಿಂಗೆ ಕತೆ ಅದು, ಅದು ಬಿಡಿ, ಅದೇನೋ ಆಗ್ಲಿ ಅವ್ರದ್ದು. ಇಲ್ಲೇನು ಜಿ ಟಿ ದೇವೇಗೌಡರು ಬಿಜೆಪಿಯಿಂದ ಬೊಮ್ಮಾಯಿ ಹತ್ರ ಹೋಗೋದು, ಬೊಮ್ಮಾಯಿ ಅವರೇ ನಿಮ್ ಪಾರ್ಟಿ ಸೇರ್ತೀನಿ ಅನ್ನೋದು, ಅನುದಾನ ಇಸ್ಕೊಳ್ಳೋದು ಮಾಡೋದು, ಹೆಂಗ್ರು ಬತ್ತರಲ್ಲ ಆಗ್ಲಿ ನನ್ನ ನೇತೃತ್ವ ಪ್ಲಸ್ ಅಲ್ಲ ಅಂತ ಕೈ ಎತ್ಬಿಟ್ಟಿಗೆ ಜೆಡಿಸಲು ಉಳ್ಕೊಂಡ್ರು. ಅಯ್ಯೋ ಗೌಡ್ರು ಮನೆ ಬಾಗ್ಲು ಬಂದ್ಬಿಟ್ರು ಅಂತ ಕಣ್ಣೀರ್ ಹಾಕಿ ರಪಾರಪ ಅಂತ ಇದು ಮಾಡುದು. ಜನಕ್ಕೆ ಡ್ರಾಮಾ ಯಾವುದು, ಬಾಂಧವ್ಯ ಯಾವುದು ಅಂತ ಗೊತ್ತಾಗದಿರೋಷ್ಟು ದಡ್ರಲ್ಲ. ಹೌದು, ಅಂಡಲ್ಲಿ ಆಗ್ಲೇ ಬರಿಗುಂಡಿ ಬಸವಣ್ಣ ಸೇರಿದಂಗೆ ಇವರೆಲ್ಲರೂ ಇದ್ರಲ್ಲ ದೇವೇಗೌಡ, ಅವರೆಲ್ಲ ಪಾಪ ಕುಮಾರಸ್ವಾಮಿ ಹೇಳಿದಂತೆ ಆಲ್ಟರ್ನೇಟಿವ್ ನೀವು ರೆಡಿ ಆಗಿ ಅಂತ ಅವರೆಲ್ಲ ಮಾತಾಡಿದ್ರಲ್ಲ, ಬಹಳ ಆಕ್ರೋಶ ವ್ಯಕ್ತಪಡಿಸೋರಲ್ಲ ಅವ್ರ ಉಳ್ಕೊಂಡು ಟಿಕೆಟ್ ಅನೌನ್ಸ್ ಮಾಡಿದಾಗ. ಹೌದು, ನಮ್ಮನ್ನ ಯಾಕೆ ಬೀದಿಗೆ ತನ್ರಿ, ನಮ್ಮನ್ನ ಯಾಕೆ ಕಾಲ್ ಮಾಡ್ರಿ, ನಮ್ಮನ್ನ ಯಾಕೆ ಅದ್ ಕಟ್ಟಿರಿ ಕುಮಾರಸ್ವಾಮಿ ಅವರೇ ಅಂತ. ಹಾಗಾಗಿ ಈ ಸಾರಿ ಏನು ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಅಲ್ಲೇ ಯಾರವರಲ್ಲ ಅವ್ರ ಬಗ್ಗೆ ಆಕ್ರೋಶ ಇರಲ್ಲ, ಅವ್ರು ಕಾಂಗ್ರೆಸ್ ಯಾರೋ ಒಂದು ಕ್ಯಾಂಡಿಡೇಟ್ ಸಿಕ್ಕರೆ ಸಾಕು ಕಾಂಗ್ರೆಸ್ ಇಂದ ಪ್ರಬಲವಾಗಿ ವೋಟ್ ಹಾಕಲ್ ಕಾಂಗ್ರೆಸ್ ಗೆಲ್ಸ್ಕೋತಾರೆ. 2018 ಜಿ ಟಿ ದೇವೇಗೌಡ ಗೆದ್ದಿದ್ರು, ಬಟ್ ನಮ್ಮ ಅಕ್ಟೋಬರ್ ಸರ್ವೆ ಒಂದು ಸ್ವಲ್ಪ ಮುನ್ನಡೆ ಇತ್ತು, ಬಟ್ ನವೆಂಬರ್ ಸರ್ವೆ ಅವರೆಲ್ಲ ಡೆವಲಪ್ಮೆಂಟ್ ಎಲ್ಲ ಆಯ್ತಲ್ಲ ಅದಾದ್ಮೇಲೆ ನೋಡಿದಾಗ ಲೈಕ್ ಕಾಂಗ್ರೆಸ್ ಇಂದ ಯಾರೇ ನಿಂತ್ಕೊಳ್ಳಿ ಅದ್ರಲ್ಲಿ ಏನು ಕುರುಬ್ರು ಕೊಡಬಾರ್ದು, ರಾಕೇಶ್ ಪಾಪಣ್ಣ ಆಗ್ಲಿ ಮರಿಗೌಡ ಕೊಡುವ ಆಗ್ಬಾರ್ದು, ಒಕ್ಕಲಿಗ ಕ್ಯಾಂಡಿಡೇಟ್ ನಿಂತ್ಕೋಬೇಕಲ್ಲಿ. ಹೌದು, ಕಾಂಗ್ರೆಸ್ ಚಾಮುಂಡೇಶ್ವರಿಯಿಂದ ಕಾಂಗ್ರೆಸ್ ಅಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ನಿಂತ್ಕೊಂಡ್ರೆ ಜಿ ಟಿ ದೇವೇಗೌಡರು ನಾಳೆ ಅಲ್ಲ ನಾಳಿದ್ದಲ್ಲ ಮಾರ್ಚ್ ಸರ್ವೆ ಮಾಡಿದ್ರು ಗೆಲ್ಲಲ್ಲ. ಹೌದು, ಸೊ ಈಗಲೂ ಅದೇ ಸ್ಟ್ರಾಟಜಿ ಆಗ್ತಾ ಇದೆ. ಚಾಮುಂಡೇಶ್ವರಿಲಿ ಕಾಂಗ್ರೆಸ್ ಮುನ್ನಡೆ ಇದೆ, ಅಲ್ಲಿ ಯಾರೇ ಒಕ್ಕಲಿಗರು ನಿಂತ್ಕೊಂಡ್ರು ಸಹ ಜಿ ಟಿ ದೇವೇಗೌಡರನ್ನ ಸೋಲ್ಸೋದು ಫಿಕ್ಸ್. ಹೌದು, ಈ ಕ್ಷಣಕ್ಕೆ ಅವ್ರದೇ ಪಾರ್ಟಿ ನೆಗೆಟಿವ್ ಇರುವ ಕಾರಣ ಸೊ ಅಲ್ಲಿ ಕಾಂಗ್ರೆಸ್ ಈಗ ಮುನ್ನಡೆಯನ್ನು ಕಾಯಿಸ್ಕೊಂಡಿದೆ ಚಾಮುಂಡೇಶ್ವರಿಲಿ. ಹೌದು, 2 ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.